ರಕ್ತ ಶುದ್ಧ ಆಗಿ ಆರೋಗ್ಯ ಡಬಲ್ ಆಗಬೇಕಾ ಮುಖದ ಮೇಲೆ ಇರುವಂತ ಮೊಡವೆ ಅಥವಾ ಪಿಂಪಲ್ ಮಾರ್ಕ್ಸ್ ಗುಳ್ಳೆಗಳು ಇರಬಹುದು ಎಲ್ಲ ತಕ್ಷಣ ಕಮ್ಮಿ ಆಗಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವ ಜ್ಯೂಸ್ನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದೇನಂತಂದ್ರೆ ತುಂಬಾ ಜನ ನನ್ನತ್ರ ಕೇಳ್ತಾರೆ ಮೇಡಂ ಮುಖದಲ್ಲಿ ತುಂಬಾ ರ್ಯಾಷಸ್ ಬೀಳುತ್ತೆ ಪಿಂಪಲ್ಸ್ ಆಗುತ್ತೆ ಮತ್ತೆ ಸ್ಕಿನ್ ಅನ್ನ ಗ್ಲೋ ಆಗೋ ತರ ಹೇಗೆ ಮಾಡೋದು ನಮ್ಮ ಸ್ಕಿನ್ ಅನ್ನ ತುಂಬಾನೇ ಚೆನ್ನಾಗಿ ಕಾಪಾಡೋದು ಹೇಗೆ ಅಂತ ಇದೆಲ್ಲದಕ್ಕೆ ಈ ಜ್ಯೂಸ್ ಒಂದೇ ಆನ್ಸರ್ ಅಂತ ನಾನು ಹೇಳಬಹುದು ಯಾಕಂತಂದ್ರೆ ನಾನು ಆಕ್ಚುಲಿ ಆಗಿ ರೆಗ್ಯುಲರ್ ಅಂತಲ್ಲ ಬಟ್ ಅಟ್ ಲೀಸ್ಟ್ ವಾರಕ್ಕೊಂದು ಎರಡು ಸರಿಯಾದರೂ ಈ ಜ್ಯೂಸ್ ಅನ್ನು ಮಾಡಿ ಕುಡಿತಾ ಇರ್ತೇನೆ ಇದರಿಂದ ಏನು ಯೂಸ್ ಅಂತಂದ್ರೆ ಇದು ನಮ್ಮ ರಕ್ತನ ಇದೆಯಲ್ವಾ ತುಂಬಾ ಶುದ್ಧ ಮಾಡುತ್ತೆ ಒಂದ ಸರಿ ನಮ್ಮ ರಕ್ತ ಶುದ್ಧ ಆಯ್ತು ಅಂತಂದ್ರೆ ನಮ್ಮ ಅಂದ್ರೆ ಈ ದೇಹದಲ್ಲಿ ಇರುವಂತ ನಂಜಿನಂಶ ಇರಬಹುದು ಟಾಕ್ಸಿಕ್ ಇರುತ್ತಲ್ವಾ ಇದು ಇರಬಹುದು ಫ್ಲಶ್ ಔಟ್ ಆಗಿ ಹೋಗುತ್ತೆ ಈ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ನಂಜಿನಂಶ ಮತ್ತೆ ಈ ಟಾಕ್ಸಿಕ್ ಅಂಶ ಒಂದ ಸರಿ ನಮ್ಮ ದೇಹದಿಂದ ಫ್ಲಶ್ ಔಟ್ ಆಗಿ ಹೋಯ್ತು ಅಂತಂದ್ರೆ ನಮ್ಮ ಸ್ಕಿನ್ ಕೂಡ ತುಂಬಾ ಕ್ಲಿಯರ್ ಆಗುತ್ತೆ ಈ ರ್ಯಾಷಸ್ ಎಲ್ಲ ಇರುತ್ತಲ್ವಾ ಅದು ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಹೊರಗಡೆಯಿಂದ ನಾವು ಎಷ್ಟು ಫೇಷಿಯಲ್ ಮಾಡ್ಕೊಂಡ್ರು ಎಷ್ಟೇ ನಾವು ಕ್ರೀಮ್ ಅನ್ನು ಹಚ್ಚಿದ್ರು ಅಥವಾ ಎಷ್ಟೇ ಆಯಿಂಟ್ಮೆಂಟ್ ಅನ್ನು ಹಚ್ಚಿದ್ರು ಕೂಡ ನಿಮಗೆ ಒಳಗಡೆಯಿಂದ ನೀವು ಹೆಲ್ದಿ ಆಗಿದ್ರೆ ನಿಮ್ಮ ರಕ್ತ ಶುದ್ಧವಾಗಿ ನೀವು ಹೆಲ್ದಿ ಆಗಿದ್ರೆ ಅದರ ರಿಸಲ್ಟ್ ಇದೆಯಲ್ವಾ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಬೀರಲಿಕ್ಕೆ ಶುರುವಾಗುತ್ತೆ ಸೊ ಯಾವ ತರ ಈ ಜ್ಯೂಸ್ ಮಾಡಬಹುದು ಏನು ಈ ಜ್ಯೂಸ್ ಎಲ್ಲ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧರ್ಧ ನೋಡಿದ್ರೆ ನಿಮಗೆ ಏನು ಗೊತ್ತಾಗಲ್ಲ ಹಾಗೇನೆ ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ದಿನನಿತ್ಯದ ಜೀವನಕ್ಕೆ ಬೇಕಾಗುವಂತ ತುಂಬಾನೇ ಒಳ್ಳೊಳ್ಳೆಯ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿದೆ ಇನ್ನೊಂದು ಏನು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಈ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ನೀವು ಎಲ್ಲಾ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ಮ್ಯಾಜಿಕಲ್ ಜ್ಯೂಸ್ ಅನ್ನು ಮಾಡ್ಲಿಕ್ಕೆ ಇದೆಯಲ್ವಾ ನಮಗೆ ತುಂಬಾನೇ ಸಿಂಪಲ್ ಆಗಿರುವಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಅದರಲ್ಲಿ ಮೊದಲನೆಯದಾಗಿ ಇದು ಸೌತೆಕಾಯಿ ನಾನು ಒಂದು ಅರ್ಧದಷ್ಟು ಈ ಸೌತೆಕಾಯಿ ಇದೆಯಲ್ವಾ ಇದನ್ನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೀವು ಸಿಪ್ಪೆ ತೆಗೆಯದೇ ಬೇಕಾದರೂ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ನಾನು ಇವತ್ತು ನಿಮಗೆ ಒಂದು ಗ್ಲಾಸ್ ಅಷ್ಟು ಈ ಜ್ಯೂಸ್ ಅನ್ನು ಮಾಡೋದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಹೇಳ್ತಾ ಇದ್ದೇನೆ ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತಗೋಬಹುದು ಅರ್ಧ ಸೌತೆಕಾಯಿ ಆಮೇಲೆ ಇದು ಪುದೀನ ಸೊಪ್ಪು ನೋಡಿ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೇನೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಇದು ಕೂಡ ಒಂದು ಒಂದು ಮುಷ್ಟಿಯಷ್ಟು ಸಾಕು ಒಂದು ಏನು ಅಂತಂದರೆ ಈ ಸೌತೆಕಾಯಿ ಇರ್ಬೋದು ಅಥವಾ ಈ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಇದೆಯಲ್ವಾ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂತಹ ಸ್ಕಿನ್ನಿಗೆ ಹೆಲ್ಪ್ ಆಗುವಂತಹ ಸ್ಕಿನ್ನನ್ನು ಪೋಷಣೆ ಮಾಡಲಿಕ್ಕೆ ಬೇಕಾಗಿರುವಂಥ ತುಂಬ ತುಂಬ ಅಂಶಗಳಿರುತ್ತೆ ಇದೇನು ಅಂತಂದರೆ ನೀವು ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಸರಿ ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಈ ಟಾಕ್ಸಿನ್ಸ್ ಅಂತ ಹೇಳ್ತಾರಲ್ವ ಅದನ್ನ ರಿಮೂವ್ ಮಾಡೋದಕ್ಕೆ ಫ್ಲಶ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲ್ ಆಗಿ ಈ ಜ್ಯೂಸನ್ನು ನೀವು ಒಂದು ವಾರದಲ್ಲಿ ಮೂರ್ನಾಲ್ಕು ಸರಿ ಕುಡಿದ್ರೆ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬಿ ಪಿ ಕೂಡ ಕಂಟ್ರೋಲ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಒಂದು ಸ್ವಲ್ಪ ಲಿಂಬೆ ರಸ ಬೇಕಾಗುತ್ತೆ ಒಂದು ಕಾಲ್ ರಷ್ಟು ಸಾಕು ಒಂದು ಜ್ಯೂಸ್ ಮಾಡುವಂಥ ಮಿಕ್ಸರನ್ನು ತಗೊಂಡು ಫಸ್ಟ್ ಈ ಸೌತೆಕಾಯಿಯನ್ನು ಹಾಕೊತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದುಕೊಂಡು ಹಾಕ್ಕೊಳ್ಳಿ ಯಾಕಂತಂದರೆ ನಾವು ಮಾರ್ಕೆಟಿಂದ ತಂದಾಗ ಅದರಲ್ಲಿ ಕೊಳೆ ಅಥವಾ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಎಲ್ಲ ಇರುತ್ತೆ ಆದ್ದರಿಂದ ಹಾಗೆಯೇ ಪುದೀನ ಸೊಪ್ಪು ಇದನ್ನು ಕೂಡ ಅಷ್ಟೇ ನೀಟಾಗಿ ತೊಳೆದುಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಾಲ್ ರಷ್ಟು ಲಿಂಬೆ ರಸನ ಹಿಂಡ್ಕೊಳ್ಳಿ ನೀವು ಆ್ಯಕ್ಚುಲಿ ಅದರ ಬೀಜ ಇರುತ್ತಲ್ವಾ ಅದು ತೆಗೆದುಬಿಟ್ಟೆ ಹಿಂಡ್ಕೊಳ್ಳಿ ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಜ್ಯೂಸ್ ಮಾಡುವಾಗ ಎಲ್ಲಾದರೂ ಅದರ ಬೀಜ ಇದ್ದರೆ ಕಹಿ ಬರುತ್ತೆ ಜ್ಯೂಸು ಅದಕ್ಕೋಸ್ಕರ ಈಗ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ ನಾನಿದು ತಗೊಂಡಿರೋದು ಫಿಲ್ಟರ್ ಆಗಿರುವಂಥ ತಣ್ಣೀರು ನೀವು ಕುದಿಸಿ ಆರಿಸಿರುವಂಥ ನೀರಿದ್ರೆ ಅಂದರೆ ತಣ್ಣೀರು ಕೆಲವರಿಗೆ ಅಭ್ಯಾಸ ಇರಲ್ಲ ಅಂಥವರು ಕುದಿಸಿ ತಣಿಸಿರುವಂಥ ನೀರನ್ನು ಯೂಸ್ ಮಾಡ್ಬೋದು ಪೂರ್ತಿ ಒಂದು ಗ್ಲಾಸಷ್ಟು ನೀರನ್ನು ಒಟ್ಟಿಗೆ ಹಾಕಲ್ಲ ಫಸ್ಟ್ ಅರ್ಧ ಗ್ಲಾಸಷ್ಟು ಹಾಕಿ ನಾನೇನು ಮಾಡ್ತಾ ಇದ್ದೇನೆ ಅಂತಂದರೆ ಇದನ್ನ ನಾನು ಜ್ಯೂಸ್ ಮಾಡ್ಕೊತಾ ಇದ್ದೇನೆ ಒಂದೇ ಸರಿ ಪೂರ್ತಿ ನೀರು ಹಾಕಿದರೆ ಅದು ನನಗೆ ಗ್ರೈಂಡ್ ಮಾಡೋದಕ್ಕೆ ಸರಿ ಬರಲ್ಲ ಅದಕ್ಕೋಸ್ಕರ ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನೋಡಿ ನೀಟಾಗಿ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನ ಹಾಗೇನೆ ಕುಡಿಯೋದಕ್ಕಾಗಲ್ಲ ಸೊ ನಾವೇನು ಮಾಡಬೇಕು ಅಂತಂದರೆ ಫಿಲ್ಟರ್ ಮಾಡಬೇಕು ಅಂದರೆ ಆ ದಂಟಿನ ನಾರೆಲ್ಲ ಇರುತ್ತಲ್ವ ಅದೆಲ್ಲ ಸೋಸ್ಕೊಳ್ಳೋಣ ಅಂದರೆ ಡೈರೆಕ್ಟಾಗಿ ಕುಡಿದ್ರು ಏನು ತೊಂದರೆ ಇಲ್ಲ ತುಂಬಾ ಒಳ್ಳೆಯದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಯಾಕಂತಂದರೆ ನೋಡಿ ಜಾಸ್ತಿ ಫೈಬರ್ ಅಂಶ ಇರುತ್ತೆ ಆದರೆ ಅದು ಕುಡಿಯೋದಕ್ಕೆ ಅಷ್ಟೊಂದು ಸರಿ ಅನಿಸಲ್ಲ ಕೆಲವೊಂದು ಸರಿ ಜಾಸ್ತಿ ಅದರಲ್ಲಿ ಫೈಬರ್ ಇದ್ದರೆ ಆದ್ದರಿಂದ ನೀರನ್ನು ನಾನು ಉಳಿಸಿದಿನಲ್ವ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀಟಾಗಿ ಇದನ್ನ ಫಿಲ್ಟರ್ ಮಾಡ್ಕೊತಾ ಇದ್ದೇನೆ ನೋಡಿ ಆ ಸೌತೆಕಾಯಿದು ಮತ್ತು
ಆ ಸೊಪ್ಪಿದ ನಾರೆಲ್ಲ ಇರುತ್ತಲ್ವ ಅದು ಈ ಥರ ಕಸ ಥರ ಇರುತ್ತೆ, ಅದನ್ನ ನಾನು ಜಸ್ಟ್ ಬಿಸಾಡ್ತಾ ಇದ್ದೇನೆ. ಅಮೃತದಂತಹ ಆರೋಗ್ಯಕರವಾಗಿರುವಂತಹ ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸನ್ನು ಯಾವಾಗ ಬೇಕಾದರೂ ಕುಡಿಬೋದು, ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಯೋದಿದೆಯಲ್ವ, ತುಂಬ ಅಂತಂದರೆ ತುಂಬ ಉತ್ತಮ. ವಾರದಲ್ಲಿ 3 ಸರಿ ಕುಡಿದರೆ ಸಾಕು, ಅಥವಾ ಡೈಲಿ ಕುಡಿತೀನಿ ಅಂತಂದರೂ ಏನೂ ತೊಂದರೆ ಇಲ್ಲ, ನಿಮ್ಮ ಆರೋಗ್ಯ ಡಬಲೇ ಆಗುತ್ತೆ. ನೀವು ಬರೀ ಇದು ರಕ್ತನ ಶುದ್ಧಿ ಮಾಡೋದಲ್ಲದೆ ನಿಮ್ಮ ಇಮ್ಯುನಿಟಿ ಪವರ್ ಇದೆಯಲ್ವ, ಅದನ್ನ ಜಾಸ್ತಿ ಮಾಡಲಿಕ್ಕೆ ಕೂಡ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ನಾವೇನು ಅಂತಂದರೆ ಯೂಶುವಲ್ ಆಗಿ ಕೆಲವರಿಗೆ ಈ ಚಿಕನ್ ಎಲ್ಲ ತಿಂದರೆ ಅಥವಾ ಹೀಟಿನ ಅಂಶ ಎಲ್ಲ ತಿಂದರೆ ಜಾಸ್ತಿ ಮುಖದಲ್ಲಿ ಗುಳ್ಳೆಗಳೆಲ್ಲ ಬೀಳುತ್ತವಲ್ವ, ಅಂದರೆ ಬಾಡಿ ಹೀಟಾಗಿ ಅಂಥ ಟೈಮಲ್ಲಿ ನಾವು ಚಿಕನ್ ಪದಾರ್ಥ ಅಥವಾ ಇಂಥದನ್ನೆಲ್ಲ ಜಾಸ್ತಿ ತಿಂದಾಗ ನೆಕ್ಸ್ಟ್ ಡೇ ನಾವು ಈ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಲ್ ಆಗುತ್ತೆ, ಆ ರ್ಯಾಷಸ್ ಪಿಂಪಲ್ ಎಲ್ಲ ಬೀಳೋದಿದೆಯಲ್ವ ಅದು ಕಮ್ಮಿ ಆಗುತ್ತೆ. ನಾವು ವಾರದಲ್ಲಿ ಅಟ್ಲೀಸ್ಟ್ 1-2-3 ದಿನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಎಂಥ ಟಾಕ್ಸಿನ್ ಅಂಶ ಇದ್ದರೂ ಕೂಡ ಅದು ದೇಹದಿಂದ ತೊಳೆದು ಹೋಗುತ್ತೆ, ಅಂದರೆ ಡಿಟಾಕ್ಸಿಫೈ ಮಾಡಲಿಕ್ಕೆ ದೇಹನ ತುಂಬ ಅಂತಂದರೆ ತುಂಬ ಉತ್ತಮ. ಆದ್ದರಿಂದ ಎಂಥ ಕೆಟ್ಟ ಆಹಾರ ಫುಡ್ ಜಂಕ್ ಫುಡ್ ಏನು ತಿಂದರೂ ಓಕೆ ತೊಂದರೆ ಇಲ್ಲ, ವಾರದಲ್ಲಿ 2-3 ಸರಿ ಈ ಜ್ಯೂಸನ್ನು ಕುಡಿದರೆ ತುಂಬ ಅಂತಂದರೆ ತುಂಬಾ ಹೆಲ್ದಿ ಆಗಿರ್ತೇವೆ. ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ, ನಮ್ಮನ್ನು ಯಂಗಾಗಿಡಲಿಕ್ಕೆ, ಮೊಡವೆ ರ್ಯಾಷಸ್ ಪಿಂಪಲನ್ನು ಕಮ್ಮಿ ಮಾಡಲಿಕ್ಕೆ, ಟೋಟಲಾಗಿ ನಮ್ಮ ಆರೋಗ್ಯನ ಡಬಲ್ ಮಾಡಲಿಕ್ಕೆ ಈ ಜ್ಯೂಸ್ ಕುಡಿಯೋದು ತುಂಬ ಅಂತಂದರೆ ತುಂಬ ಉತ್ತಮ. ಇದಕ್ಕೆ ಆ್ಯಕ್ಚುವಲ್ ಆಗಿ ಸಕ್ಕರೆ ಅಥವಾ ಸ್ವೀಟ್ ಏನು ಹಾಕದೆ ಹಾಗೇ ಕುಡಿಯಬೇಕು. ಒಂದು ವೇಳೆ ಕುಡಿಯೋದಕ್ಕೆ ಆಗಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪನ ಸೇರಿಸಿ ಅದು ಬಿಟ್ಟರೆ ಇದೆಯಲ್ವ, ಸಕ್ಕರೆ ಅಂತೂ ಹಾಕಲೇಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.